ಕಲೆ ಅಂತಲ್ಲ, ನಾಟಕ ಇರೋದು ಚಳವಳಿ ಮಾಡೋದಕ್ಕೆ, ನಾಟಕದ ಮೂಲಕ ಚಳವಳಿ ಮಾಡಬೇಕು ಅಂತ ಅವರು ಓಪನ್ ಆಗಿ ಹೇಳ್ತಾ ಇದ್ರು. ಚಳವಳಿ ಮಾಡೋದ, ಕಾಳಿದಾಸ ನಾಟಕ ಬರೆದಿರೋದು ಅವನ ಚಳವಳಿ ಮಾಡೋಕ್ಕೋಸ್ಕರ ಬರೆದಿದ್ದ ನಾ ಇದ್ರೊಳಗೆಲ್ಲ, ಅದು ರಸಾನುಭವಕ್ಕೋಸ್ಕರ ಮಾಡೋದು. ಕಾವ್ಯ ಹೇಗೆ ರಸಾನುಭವವೋ, ಕಾದಂಬರಿ ಹೇಗೆ ರಸಾನುಭವವೋ, ಇದು ಕೂಡ ಅದೇ ರಸಾನುಭವ. ಅವರು ಇದ್ಲ ಮಾಡೋದೇ ಚಳವಳಿಗೆ ಅಂತ. ಹೀಗೆ ಯಾವನು ಚಳವಳಿ ಮಾಡಲ್ಲ ಅವನ ಸಾಹಿತ್ಯ ಅಲ್ಲ. ಇದನ್ನೆಲ್ಲ ಹೀಗೆ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಈಗ ಹಾಗೆ ನಿಂತೋಯ್ತು.